ಕೋವಿಡ್-19 ಈ ಮೆಡಿಕಲ್ ಎಮರ್ಜೆನ್ಸಿ ಈ ನಮ್ಮ ಆಸ್ಪತ್ರೆಯಲ್ಲಿ ಈ ಸೋಂಕಿತ ಅಥವಾ ಶಂಕಿತ ರೋಗಿಗಳನ್ನು ಚಿಕಿತ್ಸೆ ಮತ್ತು ಶುಶ್ರೂಷೆ ಮಾಡಿದ್ದೋಸ್ಕರ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಈಗಾಗಲೇ ABC ಕ್ಯಾಟಗರಿಯಿಂದ ಬರುವಂತಹ ರೋಗಿಗಳನ್ನು ಈಗಾಗಲೇ ನಾವು ಅವರಿಗೆ ಚಿಕಿತ್ಸೆ ಕೊಡ್ತೇವೆ. ಈ ಪ್ರಸ್ತುತ ಈ ಆಯುಷ್ ಬ್ಲಾಕ್ನಲ್ಲಿ ನಾವು ಮೊದಲನೇ ಈ ಗ್ರೌಂಡ್ ಫ್ಲೋರ್ನಲ್ಲಿ ಒಂದು ಸ್ಕ್ರೀನಿಂಗ್, ಟ್ರಯಾಜಿಂಗ್ ಮತ್ತು ಅವರಿಗೆ ಕೌನ್ಸಿಲಿಂಗ್ ಮಾಡುವಂಥ ವ್ಯವಸ್ಥೆ ಮತ್ತು ಫ್ಲೂ ಕಾರ್ನರ್ ಅಂದರೆ ಈ ಸಿಂಪ್ಟಮ್ಸಿಂದ ಬರುವಂತಹ ಶೀತ, ಜ್ವರ, ಗಂಟಲು ನೋವು ಮತ್ತು ಕೆಮ್ಮು ಈ ಸಿಂಪ್ಟಮ್ಸಿಂದ ಬರುವಂತಹ ರೋಗಿಗಳನ್ನು ಇಲ್ಲಿ ನಮ್ಮ ವೈದ್ಯರು ಅವ್ರನ್ನ ತಪಾಸಣೆ ಮಾಡ್ತಾರೆ. ಅವರಿಗೆ ಈ ಕೋವಿಡ್-19 ಆ ಕಾಯಿಲೆ ಇರ್ಬೋದು, ಆ ಸೋಂಕು ಇರ್ಬೋದು ಅಂತ ಅವ್ರಿಗೆ ಶಂಕೆ ಬಂದರೆ ಅವರನ್ನು ಇಲ್ಲಿ ನಾವು ಇಲ್ಲಿ ಇರುವ 20 ಇಂಡಿವಿಜುವಲ್ ಕೊಠಡಿ ಸಪರೇಟ್ ಐಸೋಲೇಷನ್ ಕೊಠಡಿಗಳಿದೆ. ಎಲ್ಲ ಐಸೋಲೇಷನ್ಗೆ ಮಾಡಬೇಕಾಗಿರುವಂತಹ ಎಲ್ಲ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಲಾಗಿದೆ. ಆ ಶಂಕಿತ ರೋಗಿಗಳನ್ನು ಈ ಐಸೋಲೇಷನ್ ವಾರ್ಡ್ನಲ್ಲಿ ಇಡಲಾಗ್ತದೆ, ದಾಖಲು ಮಾಡಲಾಗಿದೆ ಮತ್ತು ಅವರಿಗೆ ಸಂಬಂಧಪಟ್ಟ ಎಲ್ಲ ತಪಾಸಣೆಗಳನ್ನು ಮಾಡಲಾಗಿದೆ. ಅವರ ಗಂಟಲ ಸ್ರಾವನ್ನು ತೆಗೆದುಕೊಂಡು ನಾವೊಂದು ಆ ವೈರಾಲಜಿ ಪರೀಕ್ಷೆಗೆ ಹಾಸನ ಅಥವಾ ಶೋಭಾಪಟ್ಟಿ ಈಗ ಕಳಿಸ್ತಾ ಇದ್ದೇವೆ. ಆದರೆ ನಿಯರ್ ಫ್ಯೂಚರಲ್ಲಿ ನಮ್ಮ ಆಸ್ಪತ್ರೆಯಲ್ಲೂ ಕೂಡ ವೈರಾಲಜಿ ಲ್ಯಾಬ್ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳು ತಯಾರಿ ನಡೆದಿದೆ. ಅವರ ಗಂಟಲ ಸ್ರಾವ ಪರೀಕ್ಷೆ ಆದ ನಂತರ ಅವರ ರಿಪೋರ್ಟ್ ಬರುವ ತನಕ ಈ ಎಲ್ಲ ಶಂಕಿತ ಸಸ್ಪೆಕ್ಟೆಡ್ ಪೇಷಂಟ್ಸು ಇಲ್ಲಿ ನಮ್ಮಲ್ಲಿ ಇಂಡಿವಿಜುವಲ್ ಐಸೋಲೇಷನ್ ಕೊಠಡಿಯಲ್ಲಿ ಇರ್ತಾರೆ. ಅವರಿಗೆ ಬೇಕಾದ ಎಲ್ಲ ಟ್ರೀಟ್ಮೆಂಟ್ಗಳನ್ನು ನಾವು ಕೊಡ್ತೇವೆ. ಒಂದು ಸಲ ಅವರಿಗೆ ರಿಪೋರ್ಟ್ ಬಂದು ನೆಗೆಟಿವ್ ಅಥವಾ ಪಾಸಿಟಿವ್ ಅಂತ ರಿಪೋರ್ಟ್ ಬಂದ ಕೂಡಲೇ ನೆಗೆಟಿವ್ ಅಂತ ಆದರೆ ಅವರನ್ನು ಮನೆಗೆ ಹೋಮ್ ಕ್ವಾರಂಟೈನ್ ಮಾಡಲಿಕ್ಕೆ ಅವರಿಗೆ ಸೂಕ್ತ ಸಲಹೆಗಳು, ಸೂಕ್ತ ಒಂದು ಏನು ಅಡ್ವೈಸ್ ಇದೆ ಅದನ್ನೆಲ್ಲ ಹೇಳಿಬಿಟ್ಟು ಅವರನ್ನು ನಮ್ಮ ಮನೆಗೆ ಕಳಿಸ್ಬೋದು. ಪಾಸಿಟಿವ್ ಅಂತ ಆದರೆ ಅವರನ್ನು ಕ್ಯಾಟಗರೈಸ್ ಮಾಡಲಾಗ್ತದೆ ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಅಂತ. ಮೈಲ್ಡ್ ಚಿಹ್ನೆಗಳು ಇರುವಂಥವ್ರಿಗೆ ಮತ್ತೆ 14 ದಿನಗಳ ಕಾಲ ನಮ್ಮ ಆಸ್ಪತ್ರೆಯಲ್ಲೇ ಇರ್ತೇವೆ, ಅವರಿಗೆ ಬೇಕಾದ ಚಿಕಿತ್ಸೆನ ಕೊಡ್ತೇವೆ. ಹಾಗೂ ಅವ್ರನ್ನ ಡಿಸ್ಚಾರ್ಜ್ ಮಾಡುವ ಮುಂಚೆ 2 ಸ್ವಾಬ್ಗಳನ್ನು ಕಳಿಸ್ತಾರಂತೆ. 2 ನೆಗೆಟಿವ್ ಅಂತ ಬಂದು ಮತ್ತು ಅವರ ಎಕ್ಸ್ರೇ ಚೆಸ್ಟ್ ಕ್ಲಿಯರ್ ಅಂತ ಆದರೆ ಮಾತ್ರ ಅವರನ್ನು ನಾವು ಮನೆಗೆ ಮತ್ತು ಅವರಿಗೆ ಏನು ಬೇಕೋ ಆ ಸೂಕ್ತ ಸಲಹೆ ಸೂಚನೆಗಳೊಂದಿಗೆ ಮನೆಗೆ ಕಳಿಸ್ಕೊಡ್ತೀವಿ. ಹಾಗೂ ಮಾಡ್ರೇಟ್ ಕೆಲವರಿಗೆ ರೆಸ್ಪಿರೇಷನ್ ಸಂಬಂಧಪಟ್ಟಂತೆ ಯಾವುದಾದ್ರೂ ತೊಂದರೆ ಇದ್ದರೆ ಅವರಿಗೆ ಬೇಕಾಗಿರುವಂಥ ಆಕ್ಸಿಜನ್ ಇರ್ಬೋದು, ನೆಬುಲೈಸೇಷನ್ ಇರ್ಬೋದು, ಸಿ ಪ್ಯಾಕ್, ಬೈ ಪ್ಯಾಕ್ ಅಥವಾ ಅವ್ರಿಗೆ ಏನೇ ಇರಬೇಕಾದ್ರೆ ಅವರಿಗೆ ಅಲ್ಲಿ ನಮ್ಮ ಅಡ್ಜಸೆಂಟ್ ಆಸ್ಪತ್ರೆ ಒಂದು 250 ಬೆಡ್ಗಳ ಆಸ್ಪತ್ರೆ ಈಗಾಗಲೇ ತಯಾರಾಗಿ ನಿಂತಿದೆ. ಅವರಿಗೆ ಮಾಡ್ರೇಟ್ ಆಗಿರುವಂಥವ್ರಿಗೆ ಆ 250 ಹಾಸಿಗೆಗಳು ಕೂಡ ನಾವು ಈ ಕೋವಿಡ್-19 ಬಳಲುತ್ತಿರುವ ರೋಗಿಗಳಿಗೆ ಮಾತ್ರ ಅದನ್ನು ಡೆಡಿಕೇಟ್ ಮಾಡಲಾಗಿದೆ. ಅದಕ್ಕೆ ಬೇಕಾಗುವ ಎಲ್ಲ ಉಪಕರಣಗಳನ್ನು, ಸಲಕರಣೆಗಳನ್ನು, ಕನ್ಸ್ಯೂಮಬಲ್ಸ್ಗಳನ್ನು, ಡ್ರಗ್ಸ್ಗಳನ್ನು, PPE ಕಿಟ್ಗಳನ್ನು, ಮಾಸ್ಕ್ಗಳನ್ನು, ಪ್ರತಿಯೊಂದು ವೈದ್ಯರಿಗೆ ಬೇಕಾಗಿರುವ ಯಾವುದೇ ಉಪಕರಣ ಇರ್ಬೋದು ಅಥವಾ ರೋಗಿಗಳಿಗೆ ಸಂಬಂಧಪಟ್ಟ ಯಾವುದೇ ಇರ್ಬೋದು ಅದನ್ನೆಲ್ಲ ಈಗಾಗಲೇ ಆಲ್ಮೋಸ್ಟ್ ಪ್ರೊಕ್ಯೂರ್ಮೆಂಟ್ ಮಾಡಲಾಗಿದೆ. ಇನ್ನೂ ಕೂಡ ನಮ್ಮ ಸರ್ಕಾರ ಇದಕ್ಕೆ ಸೂಕ್ತವಾಗಿರುವಂತಹ ಎಲ್ಲ ಅನುದಾನ ಮತ್ತು ಎಲ್ಲ ನಮ್ಮ ಡಿಸ್ಟ್ರಿಕ್ಟ್ ಜಿಲ್ಲಾಧಿಕಾರಿಗಳು, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, ನಮ್ಮ ಎಲ್ಲ ಜನಪ್ರತಿನಿಧಿಗಳು ಈ ಎಲ್ಲ ನಮ್ಮ ಆಸ್ಪತ್ರೆಯನ್ನು ಒಂದು ಕೋವಿಡ್-19 ಈ ಹೊಸ ಬ್ಲಾಕನ್ನು ನಾವು ಕೋವಿಡ್-19 ಸೋಂಕಿತ ಮತ್ತು ಶಂಕಿತ ರೋಗಿಗಳಿಗೆ ನಾವು ಏನು ಗೈಡ್ಲೈನ್ಸ್, WHO ಗೈಡ್ಲೈನ್ಸ್, ICMR ಗೈಡ್ಲೈನ್ಸ್ ಮತ್ತು ನಮ್ಮ ಇಲಾಖೆಗಳು ನೀಡುವಂಥ ಎಲ್ಲ ರೀತಿಯ ಗೈಡ್ಲೈನ್ಸ್ಗಳನ್ನು ತುಂಬ ಶಿಸ್ತಾಗಿ ಮಾಡಿ ನಾವು ಇದನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಉಪಚರಿಸುವಂಥ ವೈದ್ಯರು ನಮ್ಮ ಕಸ್ತೂರಬಾ ಮೆಡಿಕಲ್ ಕಾಲೇಜ್ ಅವರು ನಮ್ಮ PPP ಇದರಿಂದ ವೈದ್ಯರಾಗಿರೋದ್ರಿಂದ ಅವರು ಇಲ್ಲಿ ರೆಸ್ಪಿರೇಟರಿ ಮೆಡಿಸಿನ್ನು, ಪಲ್ಮನಾಲಜಿಸ್ಟು, ಅನಸ್ಥೀಶಾಲಜಿಸ್ಟು, ಪೀಡಿಯಾಟ್ರಿಷಿಯನ್ನು ಅವರೆಲ್ಲರೂ ತಮ್ಮ ಎಲ್ಲ ಅವರ ಇದನ್ನು ಸರ್ವಿಸಸ್ ಕೊಡಲಿಕ್ಕೆ ಅವರು ಡ್ಯೂಟಿಗಳನ್ನು ಹಾಕ್ಕೊಂಡಿದ್ದಾರೆ. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಈ ಆತಂಕವನ್ನು ಬಿಟ್ಟುಬಿಟ್ಟು, ಭೀತಿಯನ್ನು ಬಿಟ್ಟುಬಿಟ್ಟು ಈ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಸಜ್ಜಾಗಿ ಆಸ್ಪತ್ರೆ ನಿಂತಿದೆ. ನಮ್ಮ ಎಲ್ಲ ವೈದ್ಯರು, ನಮ್ಮ ಸಿಬ್ಬಂದಿಗಳು, ನರ್ಸಿಂಗ್ ಸಿಬ್ಬಂದಿಗಳು, ಹೌಸ್ಕೀಪಿಂಗ್ ಸಿಬ್ಬಂದಿಗಳು ಈ ಎಲ್ಲರೂ ಕೂಡ ನಾವು ಈ ಪರಿಸ್ಥಿತಿಯನ್ನು ಎದುರಿಸಲು ಸನ್ನದ್ಧರಾಗಿ ನಾವು ಒಂದು ಸಮರೋಪಾದಿಯಲ್ಲಿ ಮಾಡಬೇಕು ಅಂತ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡ್ತೀವಿ.